ಸರ್ ಅವರು ಸರ್ ದೇ ಆರ್ ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ದ ಈಗ ಅವರು ನಿಮ್ಮ ಹತ್ರ ಬಂದ್ಬಿಟ್ಟು ನೀವು ಅವರು ಅಳಲನ್ನ ತೋಡ್ಕೊಂಡ್ರೆ ಅವರು ಪರವಾಗಿ ನಿಂತ್ಕೊಳ್ತೀರಾ ಖಂಡಿತ ಅವರು ಕರೆಕ್ಟ್ ಆಗಿದ್ರೆ ಇಫ್ ಅವರು ಹೇಳಿದ್ರು ಕರೆಕ್ಟ್ ಆಗಿದ್ರೆ ಆಮೇಲೆ ಒಂದ್ ಹೇಳ್ತೀನಿ ಸರ್ ಸರ್ ಅವ್ರ ಕಷ್ಟ ಈಗ ಈಗ ನಮ್ದೊಂದು ಅಲ್ಲ ಆಗಲ್ಲ ಸರ್ ಈಗ ಅವ್ರು ಏನೇ ಹೇಳಿದ್ರೆ ಈಗ 15% ಏನು ಆರೋಪ ಮಾಡ್ತಾ ಅವ್ರು ಪ್ರೂವ್ ಕೊಟ್ರೆ ನಮ್ಮ ಹತ್ರ ಓ ಎಸ್ ವಿ ವಿಲ್ ಸಪೋರ್ಟ್ ಸರ್ ಬೇರೆ ನಮ್ಮ ಹತ್ರ ಸರ್ ನಾವೇ ವಿ ಹ್ಯಾವ್ ಟೇಕನ್ ಅಪ್ ದಿ ಸೇಮ್ ಇಶ್ಯೂ ಇವ್ರಿಗೆ ಮೊದಲೇನೆ ಚೀಫ್ ಇವ್ರಿಗೆ ಬರೆದಿದ್ದೀವಿ ಡೆಪ್ಟಿ ಚೀಫ್ ಮಿನಿಸ್ಟರ್ಗೆ ಸ್ವಾಮಿ ದಯವಿಟ್ಟು ಕಾಂಟ್ರಾಕ್ಟರ್ ಕಷ್ಟ ಇದೆ ಪೇಮೆಂಟ್ ಕೊಡಿ ಇವ್ರಿಗಿಂತ ಮೊದಲೇ ಹೋಗಿ ಅವ್ರನ್ನ ಮೀಟ್ ಮಾಡಿದ್ದೀವಿ ಪರವಾಗಿ ಯಾರು ದಾಖಲೆ ಕೊಡಕ್ ಆಗಲ್ಲ ಅಂತ ನಾನು ಹೇಳಿದೆ ನಾನು ಇಲ್ಲ ಮೇಡಮ್ 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 ನೀವು ತಪ್ಪು ತಿಳ್ಕೊಂಡಿದ್ದೆ ನಾವು ಅವತ್ತು ಹೇಳಿದೀವಿ ದಾಖಲೆಗಳಿವೆ ನಾವು ಆಡಿದ್ವಿ ಇದು ಮಾಡಿ ಜಸ್ಟಿಸ್ ಈ ರಿಟೈರ್ಡ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಸಬ್ಮಿಟ್ ಅಂತ ನನಗೆ ವಿ ಗಾಟ್ ದಿ ಇನ್ಫಾರ್ಮೇಷನ್ ಗವರ್ಮೆಂಟ್ ಆಫ್ ಕರ್ನಾಟಕ ಇದು ಅಪಾಯಿಂಟಿಗೆ ಸಿಂಗಲ್ ರಿಟೈರ್ಡ್ ಜಡ್ಜ್ ಮಾಡ್ತಾರೆ ಅಂತ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಈಗಾಗಲೇ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ವಿ ದಿ ಮೊಮೆಂಟ್ ಅವೆಲ್ಲ ಅಲ್ಲಿ ಸಬ್ಮಿಟ್ ಮಾಡ್ತೀವಿ ಅದೆಲ್ಲ ಕೊಡಕ್ಕೆ ಈಗ ಕೊಡ ಎಲ್ಲ ಇದಿರಬೇಕು ಏನು ಭ್ರಷ್ಟಾಚಾರ ನಡೆದಿದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಇದೆ ಬೇಡ ಬಿಡಿ ಮುಚ್ಚಿ ಸರ್ ಮುಚ್ಚಿ ಸರ್ ಸರ್